ಸಂಘರ್ಷ ಜಗತ್ತಿನೆಲ್ಲೆಡೆ ಆಗ್ತಿದೆ ಹಲವಾರು ರೂಪಗಳಲ್ಲಿ ಎರಡು ದೇಶಗಳ ನಡುವೆ ಆಗ್ತಿದೆ ಎರಡು ಸಮುದಾಯಗಳ ನಡುವೆ ಆಗ್ತಿದೆ ಕುಟುಂಬದೊಳಗ ಆಗ್ತಿದೆ ನಿಮ್ಮೊಳಗೂ ಆಗ್ತಿದೆ ಹೌದಾ ಆದರೆ ನಿಮ್ಮೊಳಗೆ ಸಂಘರ್ಷ ಇರೋದರಿಂದಷ್ಟೇ ನಿಮಗೆ ಹೊರಗೆ ಸಂಘರ್ಷದ ಸಾಧ್ಯತೆ ಇದೆ ಅಲ್ವಾ ನಿಮ್ಮೊಳಗೆ ಹಿಂಸೆ ಇರೋದ್ರಿಂದ ಜಗತ್ತಲ್ಲಿ ಹಿಂಸೆ ಸಾಧ್ಯ ನಿಮ್ಮೊಳಗೆ ಹಿಂಸೆ ಇಲ್ಲವೇ ಇಲ್ಲ ಅಂದರೆ ಜಗತ್ತಲ್ಲಿ ಹಿಂಸೆ ಸಾಧ್ಯನಾ ಇಲ್ಲ ಆದ್ದರಿಂದ ನಾವು ಒಳಗಿನ ಸಂಘರ್ಷದ ಬಗ್ಗೆ ಗಮನ ಹರಿಸಬೇಕು ಅಷ್ಟೆ ಇದನ್ನು ಸರಿ ಮಾಡಿದರೆ ಹೊರಗಿನ ಸಂಘರ್ಷ ನಿಧಾನವಾಗಿ ತಣ್ಣಗಾಗುತ್ತೆ ಸ್ವಲ್ಪ ಸಮಯ ತಗೊಳತ್ತೆ ಯಾಕಂದರೆ ಅದಕ್ಕೊಂದು ವೇಗ ಕೊಟ್ಟಿದ್ದೀವಿ ಆದರೆ ಅದು ನಿಂತೇ ನಿಲ್ಲುತ್ತೆ ಅಲ್ವಾ ನಾವೆಲ್ಲರೂ ನಿಜವಾಗಲೂ ಶಾಂತಿಯುತ ಮನುಷ್ಯರಾದರೆ ನಮ್ಮೊಳಗೆ ಏನೂ ಸಂಘರ್ಷ ಇಲ್ಲ ಮುಂಬೈ ಶಾಂತಿಯುತವಾಗುತ್ತಾ ಹ್ಞೂ ಶಾಂತಿಯುತ ಮುಂಬೈಗಾಗಿ ಪ್ರತ್ಯೇಕವಾದ ಚಳುವಳಿ ಮಾಡಬೇಕಾ ಇಲ್ಲ ಜನರು ಶಾಂತಿಯುತರಾದರೆ ಸಮಾಜ ಶಾಂತಿಯುತವಾಗಿರುತ್ತೆ ಅಲ್ವಾ ಈಗ ಸಂಘರ್ಷ ಏನು ಸಂಘರ್ಷ ಇಷ್ಟೇ ಯು ಗಾಟ್ ಐಡೆಂಟಿಫೈಡ್ ನಾಟ್ ಅಲ್ಲದೇ ಇರೋ ವಿಷಯಗಳ ಜೊತೆ ನಿಮ್ಮನ್ನು ಗುರುತಿಸ್ಕೊಂಡ್ರಿ ಹಲವು ವಿಷಯಗಳ ಜೊತೆ ಗುರುತಿಸ್ಕೊಂಡಿದ್ದೀರಾ ಅಲ್ವಾ ಈಗ ಈ ಪಾತ್ರೆ ನಿಮಗೆ ಸೇರಿದ್ದು ಅಂದ್ಕೊಳ್ಳೋಣ ನೀವು ಅದನ್ನ ಬರೀ ಒಂದು ಪಾತ್ರೆ ಅಂತ ನೋಡಲ್ಲ ಈ ಪಾತ್ರೆ ನಿಮ್ಮ ಮುತ್ತಾತನ ತಾತಂದು ಅಂದ್ಕೊಳ್ಳೋಣ ಈಗ ಇದು ಬರೀ ಒಂದು ಪಾತ್ರೆ ಅಲ್ಲ ಹೌದಾ ಅದರೊಂದಿಗೆ ಗುರುತಿಸ್ಕೊಂಡಿದ್ದೀರಿ ನಾನು ಇದನ್ನು ಕಸ್ಕೊಂಡು ಹೋಗ್ಬಿಟ್ರೆ ಇದನ್ನು ಪಡ್ಕೊಳ್ಳೋಕ್ಕೆ ನೀವು ಸಾಯೋಕ್ಕೂ ತಯಾರಿರ್ತೀರಿ ಅಲ್ವಾ ಈ ಪಾತ್ರೆಯೊಂದಿಗೆ ಎಷ್ಟು ಗುರುತಿಸ್ಕೊಂಡಿದ್ದೀರಾ ಅಂದರೆ ಇದನ್ನು ಒಡೆದ್ರೆ ನಿಮ್ಮ ಹೃದಯ ಒಡೆಯುತ್ತೆ ಇದನ್ನು ಎಷ್ಟೊಂದು ವಿಷಯಗಳ ಜೊತೆ ಮಾಡ್ಕೊಂಡಿದ್ದೀರಾ ನೋಡಿ ನೀವು ಉಡೋ ಬಟ್ಟೆಗಳು ನಿಮ್ಮೊಂದಿಗಿರೋ ಜನರು ನೀವು ವಾಸವಾಗಿರೋ ಮನೆ ನೀವು ಹೊಂದಿರೋ ವಸ್ತುಗಳು ಎಲ್ಲನೂ ನೀವೇ ಆಗಿಬಿಟ್ಟಿದೆ ಅಲ್ವಾ ಹೋದ್ತಾನೆ ಅಂದರೆ ನೀವು ಅನ್ನೋದು ಬರೀ ಇರಲಿಲ್ಲ ಅದು ಎಲ್ಲ ಕಡೆ ಹರಡಿಕೊಂಡಿದೆ ನೀವೆಲ್ಲ ಕಡೆ ಹರಡ್ಕೊಂಡಿರುವಾಗ ಸಹಜವಾಗಿ ನೀವು ಎಲ್ಲೇ ಹೋದರೂ ಅದು ಎಲ್ಲೋ ಒಂದು ಕಡೆ ಸಿಕ್ಕಾಕ್ಕೊಳ್ಳುತ್ತೆ ಅಲ್ವಾ ನೀವು ಅನ್ನೋದು ಅಷ್ಟು ಹರಡಿರುವಾಗ ನೀವೆಲ್ಲೇ ಹೋದರೂ ಪ್ರತಿ ಬಾಗಿಲಲ್ಲೂ ಸಿಕ್ಕಾಕ್ಕೊಳ್ತೀರಿ ಅದೇ ಆಗ್ತಿರೋದು ಅದಕ್ಕೆ ನಿರಂತರ ತಿಕ್ಕಾಟ ಮತ್ತು ಸಂಘರ್ಷ ನೀವಲ್ಲದೇ ಇರೋ ಹಲವು ವಿಷಯಗಳ ಜೊತೆ ಗುರುತಿಸ್ಕೊಂಡಿದ್ದೀರ ನೀವಲ್ಲದೇ ಇರೋ ವಿಷಯಗಳ ಜೊತೆ ಗುರುತಿಸ್ಕೊಂಡಿದ್ದೀರಾ ಅಂದಾಗ ಅದು ನಿಮ್ಮ ಮನಸ್ಸನ್ನು ನಿಮ್ಮ ದೇಹವನ್ನು ಒಳಗೊಳ್ಳುತ್ತೆ ನಿಮ್ಮ ಯೋಚನೆಗಳು ನಿಮ್ಮದಲ್ಲ ದಯವಿಟ್ಟು ನೋಡಿ ನಿಮ್ಮ ಭಾವನೆಗಳು ನಿಮ್ಮದಲ್ಲ ಇವನ್ನೆಲ್ಲ ನೀವು ಹೊರಗಿಂದ ಆಯ್ಕೊಂಡು ನಿಮ್ಮ ಜೊತೆ ಗುರುತಿಸ್ಕೊಂಡಿದ್ದೀರಾ ಅಲ್ವಾ ಹೌದಾ ನಿಮ್ಮ ದೇಹ ನಿಮ್ಮದಲ್ಲ ಅದು ನೀವು ಹೊರಗಿಂದ ಆಯ್ಕೊಂಡಿರೋದು ನೀವಿಲ್ಲಿ ಕೂತು ಯಾವುದರ ಜೊತೆನೂ ಗುರುತಿಸಿಕೊಳ್ಳದಿದ್ದರೆ ಬರೀ ನೀವಾಗಿರ್ತೀರಿ ಯಾವುದ್ರ ಜೊತೆನೂ ಗುರುತಿಸಿಕೊಳ್ಳದಿದ್ರೆ ಅಥವಾ ನಾನು ಅಲ್ಲದೇ ಇರೋದನ್ನು ನಾನು ಅಂತ ನಂಬೋ ಸ್ಥಿತಿಯಲ್ಲಿ ಇಲ್ಲದೇ ಇದ್ದರೆ ಒಬ್ಬ ಮನೋವೈದ್ಯರ ಬಳಿಗೆ ಹೋದ ಹೋಗಿ ಹೀಗಂದ ಡಾಕ್ಟ್ರೇ ನಾನು ಯಾವಾಗಲೂ ಹಸಿ ಪೇಯಿಂಟ್ ಅಂತ ಅಂದ್ಕೋತೀನಿ ಯಾರನ್ನ ಮುಟ್ಟೋದಿಕ್ಕೂ ಭಯ ಏಕೆಂದರೆ ನಾನು ಹಸಿ ಪೇಯಿಂಟ್ ಅಂತ ಅನಿಸುತ್ತೆ ಡಾಕ್ಟರ್ ಅಂದರು ಸಮಸ್ಯೆ ಇಲ್ಲ ನಾನು ಚಿಕಿತ್ಸೆ ಮಾಡ್ತೀನಿ ಆರು ತಿಂಗಳು ಡಾಕ್ಟ್ರು ಅವನಿಗೆ ತುಂಬ ದುಬಾರಿ ಚಿಕಿತ್ಸೆ ಕೊಟ್ಟರು ನಿಧಾನವಾಗಿ ಅವನಿಗೆ ಸುಧಾರಿಸ್ತಿದ್ದೀನಿ ಅನ್ನಿಸ್ತು ಒಂದಿನ ಬಂದು ಡಾಕ್ಟ್ರೆ ನನಗೆ ಚೆನ್ನಾಗಿ ಅನ್ನಿಸ್ತಿದೆ ಈಗ ಹಸಿ ಪೇಯಿಂಟ್ ಅನ್ನಿಸ್ತಿಲ್ಲ ತುಂಬ ಧನ್ಯವಾದಗಳು ದುಡ್ಡು ಕೊಟ್ಟು ಕೈ ಕುಲುಕೋದಕ್ಕೆ ಕೈ ಚಾಚಿದ ಡಾಕ್ಟ್ರ್ ಅಂದ ನನ್ನ ಕೈಗೆ ಪೇಂಟ್ ಆಗೋದು ಬೇಡ ನೀವಲ್ಲದೇ ಇರೋ ವಿಷಯಗಳ ಜೊತೆ ಗುರುತಿಸ್ಕೊಂಡಾಗ ನೀವು ಭ್ರಮೆಯ ಸ್ಥಿತಿಯಲ್ಲಿರ್ತೀರಾ ಅಲ್ವಾ ಎಲ್ಲ ಸಂಘರ್ಷ ಉಂಟಾಗ್ತಿರೋದು ಯಾಕಂದರೆ ನೀವು ಸತ್ಯದ ಸಂಪರ್ಕದಲ್ಲಿಲ್ಲ ಭ್ರಮೆಯಲ್ಲಿದ್ದೀರಾ ನಿಮ್ಮ ಯೋಚನೆಗಳು ಭಾವನೆಗಳು ಎಲ್ಲ ನಿಮ್ಮ ಗುರುತುಗಳಿಂದ ಬರ್ತಿವೆ ಅಲ್ವಾ ನೀವು ಶಾಂಭವಿ ಇದನ್ನು ನಿಮಗೆ ಮಾಡುತ್ತೆ ನೀವು ಇಲ್ಲಿ ಕೂತಾಗ ನೀವು ನೋಡ್ತೀರಾ ನಿಮ್ಮ ದೇಹ ಎಲ್ಲಿರುತ್ತೆ ನಿಮ್ಮ ಮನಸ್ಸು ಅಲ್ಲೆಲ್ಲೋ ಇದ್ದಾಗಿರುತ್ತೆ ಮತ್ತು ನೀವು ಇನ್ನೆಲ್ಲೋ ಇರ್ತೀರಾ ಅಂದರೆ ನೀವು ಎಲ್ಲ ಗುರುತುಗಳನ್ನು ಕಳಚಿದಿರಿ ನೀವು ಸುಮ್ಮನೆ ಅಲ್ಲಿದ್ದೀರಿ ದೇಹದೊಂದಿಗೆ ಗುರುತಿಸಿಕೊಳ್ಳದೇ ಇದ್ದಾಗ ಮನಸ್ಸಿನೊಂದಿಗೆ ಗುರುತಿಸಿಕೊಳ್ಳದೇ ಇದ್ದಾಗ ಸಂಘರ್ಷ ಇರೋದು ಸಾಧ್ಯನಾ ನಿಮಗೆ ಬದುಕಿನಲ್ಲಿ ಯಾವುದೇ ಥರದ ದುಃಖ ಆಗಿದ್ದರೆ ಅದು ಆಗಿದ್ದು ದೇಹದ ಮೂಲಕ ಅಥವಾ ಮನಸ್ಸಿನ ಮೂಲಕ ಅಲ್ವಾ ಬೇರೆ ಥರದ ದುಃಖ ಗೊತ್ತಾ ನಿಮಗೆ ನಿಮ್ಮ ಮತ್ತು ನಿಮ್ಮ ದೇಹದ ನಡುವೆ ನಿಮ್ಮ ಮತ್ತು ನಿಮ್ಮ ಮನಸ್ಸಿನ ನಡುವೆ ಅಂತರ ಇದೆ ಅಂದಾಕ್ಷಣ ಅದು ದುಃಖದ ಅಂತ್ಯ ಈ ಚೇತನ ಇನ್ನು ಮುಂದೆ ನರಳಲ್ಲ ಸಂಘರ್ಷದ ಪ್ರಶ್ನೆನೇ ಹೇಳಲ್ಲ